ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಶಾ ಇವತ್ತಿನ ವ್ಲಾಗ್ನಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ಒಂದು ಸಿಂಪಲ್ ಆಗಿರುವ ಬರ್ತ್ ಡೇ ಡೆಕೋರೇಷನ್ ಹೆಂಗೆ ಮಾಡೋದು ನೋಡೋಣ ಈ ಥರ ಡೆಕೋರೇಷನ್ಗೆ ನೀವು ಆಚೆ ಇವೆಂಟ್ ಡೆಕೋರೇಟ್ ಮಾಡೋದಕ್ಕೆ ಕರೆದ್ರೆ ಮಿನಿಮಮ್ ಒಂದು ಫೈವ್ ತೌಸಂಡ್ ನಂಗೆ ಕೇಳ್ತಾರೆ ಬಟ್ ನೀವು ಮನೆಯಿಂದಲೇ ಒಂದು ಫೈವ್ ಹಂಡ್ರ್ ರುಪೀಸಲ್ಲಿ ಈ ಥರ ಡೆಕೋರೇಷನ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಬೇಕಾದ ಐಟಮ್ಸ್ ರೆಗ್ಯುಲರ್ ಬಲೂನ್ಸ್ ಮತ್ತು ನಾನು ಫೋಯಿಲ್ ಬಲೂನ್ ತಗೊಂಡು ನನಗೆ ಆ್ಯಕ್ಚುಲಿ ಸಮ್ಥಿಂಗ್ ಲೈಕ್ ಅ ಬ್ಲೂ ಥೀಮ್ ಬೇಸ್ ಬೇಕಾಗಿತ್ತು ಸೊ ನಾನು ಡಾರ್ಕ್ ಆ್ಯಂಡ್ ಲೈಟ್ ಶೇಡ್ಸ್ ತಗೊಂಡು ಪ್ಲಸ್ ಎಂದ್ರೆ ಒಂದು ಏನು ಶೈನಿಂಗ್ ಬಲೂನ್ ಬರುತ್ತೆ ಅದು ತೊಗೊಂಡಿದ್ದೀನಿ ಸೊ ನೀವು ಚಿಕ್ಕಪೇಟ್ ತೊಗೊಂಡು ಕಮ್ಮಿ ಆಗುತ್ತೆ ಒಂದು ಪ್ಯಾಕೆಟ್ ಆ್ಯಕ್ಚುಲಿ ಎಮ್ ಆರ್ ಪಿ ಒಂದು ಫಿಫ್ ಹಂಡ್ರೆಡ್ ಇದ್ದರೆ ನಿಮಗೆ ಫಿಫ್ಟಿ ರುಪೀಸ್ ಸಿಗುತ್ತೆ ಶೈನಿಂಗಲ್ಲಿ ನೀವು ಕ್ರೋಮ್ ಬಲೂನ್ ಅಂತ ಕೇಳಬೇಕು ಅದು ಸೂಪರಾಗಿರುತ್ತೆ ಟ್ರಾನ್ಸ್ಪರೆಂಟ್ ಇರಲ್ಲ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಪ್ಲಸ್ ನಿಮ್ಗೆ ಈ ಥರ ಟೇಪ್ ಸಿಗುತ್ತೆ ಏನೋ ಇದು ಬಲೂನ್ಸ್ ಫಿಕ್ಸ್ ಮಾಡೋಕ್ಕೆ ವಿಚ್ ಆ್ಯಸ್ ಸ್ಮಾಲ್ ಆ್ಯಂಡ್ ಬಿಗ್ ಹೋಲ್ ಸೊ ಇದು ಯೂಸ್ ಮಾಡಿ ನೀವು ಯಾವ ಥರ ಬೇಕಾದರೂ ಆರ್ಚ್ ಮಾಡ್ಬೋದು ನಿಮ್ಗೆ ವಿತೌಟ್ ಅ ಸ್ಟ್ಯಾಂಡ್ ಯೂಸಲಿ ಸ್ಟ್ಯಾಂಡ್ ಎಲ್ಲ ಬೇಕು ಆರ್ಚ್ ಶೇಪ್ ಮಾಡೋಕ್ಕೆ ನಿಮಗೆ ಆ್ಯಕ್ಚುಲಿ ಮನೇಲಿ ವಾಲ್ ಸ್ಪೇಸ್ ಇದ್ದರೆ ಸಾಕು ಈ ಬಲೂನ್ಸ್ನ ನೀವು ಏನೋ ಫಿಕ್ಸ್ ಮಾಡಿ ನಿಮ್ಮ ಚಾಯ್ಸ್ ಕಲರ್ಸ್ನ ನೀವು ಆಲ್ಟರ್ನೇಟ್ ಆಗಿ ಫಿಕ್ಸ್ ಮಾಡ್ತಾ ಹೋದರೆ ಸಾಕು ಫುಲ್ ನಿಮ್ಗೆ ಅದು ಲೆಂತಿ ಮಾಲೆ ಥರ ಆಗಿಬಿಡುತ್ತೆ ಎಷ್ಟು ಲೆಂತ್ ಬೇಕಾದರೂ ನೀವು ಮಾಡ್ಕೊಬೋದು ಸೊ ಎಂಡ್ ಆಫ್ ಇಟ್ ನೀವು ಸೊ ನಿಮ್ಗೆ ಯಾವ ಬ್ಯಾಕ್ ಗ್ರೌಂಡ್ ಬೇಕೋ ಆ ಬ್ಯಾಕ್ ಗ್ರೌಂಡಲ್ಲಿ ಟೂ ಸೈಡ್ ಟೇಪಲ್ಲೂ ನೀವು ಫಿಕ್ಸ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಎರಡು ನೇಲ್ಸ್ ಇದ್ದರೆ ಗ್ರಿಪ್ ಇರ್ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಅದನ್ನ ಫಿಕ್ಸ್ ಮಾಡ್ಕೊಬೋದು ಸ್ಕ್ವಯರ್ ಆರ್ ಒನ್ ಸೈಡೆಡ್ ಅವರೇನೋ ಎಲ್ ಶೇಪ್ ಥರ ಚೆನ್ನಾಗಿರುತ್ತೆ ಸೊ ಅದನ್ನೇ ನಮಗೆ ತೋರಿಸ್ತಾ ಇದ್ದೀನಿ ನೀವು ಹೆಂಗೆ ಫಿಕ್ಸ್ ಮಾಡೋದಂತ ಸೊ ನಿಮ್ಮ ಯಾ ಮೀಡಿಯಮ್ ಸೈಜ್ ಅದು ಬ್ಲೂ ಮಾಡ್ಕೊಳ್ಳಿ ಬಲೂನ ಇಲ್ಲಾಂದರೆ ಆಚೆ ಆ್ಯಕ್ಚುಲಿ ಆಚೆ ಬಂದ್ಬಿಡುತ್ತೆ ಸೊ ಈಕ್ವಲ್ ಸೈಜ್ ಇರಬೇಕು ಸೊ ಈ ಥರ ಒನ್ ಬೈ ಒನ್ ನೀವು ಫಿಕ್ಸ್ ಮಾಡ್ತಾ ಹೋಗಬೇಕು ಸಮಥಿಂಗ್ ಲೈಕ್ ಫ್ಲವರ್ ಏನೋ ಹೂವು ಕಟ್ತಾರಲ್ಲ ಅದೇ ಥರ ಇದು ಇದರಲ್ಲಿ ನೀವು ನಾಟ್ ಹಾಕೋಕೆ ಅವಶ್ಯಕತೆ ಇಲ್ಲ ಅವು ಅದು ಜಸ್ಟ್ ಫಿಕ್ಸ್ ಆಗಿಬಿಡುತ್ತೆ ಆಟೋಮ್ಯಾಟಿಕ್ ಆಗಿ ರಿಮೂವ್ ಆಗೋಲ್ಲ ತುಂಬಾ ಈಸಿ ಬಜೆಟ್ ಫ್ರೆಂಡ್ಲಿ ಡೆಫಿನೆಟ್ಲಿ ಹಾನಬೇಕು ಇದು ಈ ರೋಲ್ ನಿಮಗೆ ಜಸ್ಟ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಇದು ತುಂಬ ದಿನ ಮುಂಚೆ ಆ್ಯಕ್ಚುಲಿ ಡೆಕೋರೇಷನ್ ಮಾಡಿದ್ದು ನಾನು ಸೊ ಫೈನ್ ನನಗೆ ಟೈಮ್ ಸಿಕ್ತಿ ಇವಾಗ ಶೇರ್ ಮಾಡೋಕ್ಕೆ ಸೊ ನನ್ನ ಮಗನ ಫಸ್ಟ್ ಬರ್ತ್ಡೇಗೆ ಇದು ಆ್ಯಕ್ಚುಲಿ ನಾನು ರೆಡಿ ಮಾಡ್ತಾಯಿದ್ದೆ ಬ್ಯೂಟಿಫುಲ್ ಆಗಿ ಏನೋ ಔಟ್ಕಮ್ ಬಂತು ಐನು ಓವರಾಲ್ ನನಗೆ ಬಲೂನ್ಸ್ ಮತ್ತು ಟೇಪ್ ಸೇರಿ ನನಗೆ ವಿತ್ ಇನ್ ಫೈನ್ ಅವರ್ ಏನೋ ಆಯಿತು ಅಷ್ಟೇ ಸೊ ನಿಮ್ಗೆ ಈ ಟೇಪ್ ಇದು ರಿಯೂಸಬಲ್ ತಿರ್ಗಾ ನೀವು ಇದನ್ನು ಏನೋ ರಿಯೂಸ್ ಮಾಡ್ಕೊಬೋದು ರೋಲ್ ಮಾಡಿ ಇಟ್ಬಿಟ್ಟು ಸೊ ಎಸ್ಸಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ನೀವು ಇದು ಕಟ್ಟೋ ಆಗಲ್ಲ ಇದು ಸಮ್ಥಿಂಗ್ ಲೈಕ್ ಸ್ಟಿಫ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಡೆಫಿನೆಟ್ಲಿ ಪೇಷನ್ಸ್ ಬೇಕು ಟೈಮ್ ತಗೊಳ್ಳುತ್ತೆ ಸೊ ಆಲ್ ನನಗೆ ಇದೆಲ್ಲ ಅರೇಂಜ್ ಮಾಡಿ ಸೆಟಪ್ ಅಪ್ ಮಾಡಿ ಒಂದು ಟೂ ಅವರ್ಸ್ ಏನೋ ಆಯಿತು ಬಲೂನ್ಸ್ ನೋಡಿದರೆ ಎಂಟೈರ್ ಬಲೂನ್ಸ್ ಯೂಸ್ ಆಗಿಲ್ಲ ಬಿಕಾಸ್ ನನ್ನ ಏನೋ ಸ್ಪೇಸ್ ನನಗೆ ಕಮ್ಮಿ ಇತ್ತು ಸೊ ಅದಕ್ಕೆ ನಾನು ಸ್ಮಾಲ್ ಆರ್ಚ್ ಮಾಡಿದ್ದೆ ಓವರ್ ಆಲ್ ಒಂದು ಏಯ್ಟಿ ಬಲೂನ್ಸ್ ಯೂಸ್ ಮಾಡಿರ್ತೀನಿ ಅಷ್ಟೇ ಅನಿಸುತ್ತೆ ಬಟ್ ಸ್ಟಿಲ್ ಏನೋ ರಿಮೇನಿಂಗ್ ಬಲೂನ್ಸೇ ಇತ್ತು ಆ ಪ್ಯಾಕಲ್ಲಿ ಬಿಕಾಸ್ ಈಚ್ ಪ್ಯಾಕಲ್ಲಿ ನಿಮಗೆ ಫಿಫ್ಟಿ ಪೀಸ್ ಬರುತ್ತೆ ದಟ್ಸ್ ಆಲ್ ಫಾರ್ ಟುಡೇ ನಿಮಗೆ ಬ್ಲಾಗ್ ಇಷ್ಟ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಒಂದ್ಸಲ ಈ ಥರ ಡೆಕೋರೇಷನ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಟೈಮ್ ಇದ್ದರೆ ಆ್ಯಂಡ್ ಥ್ಯಾಂಕ್ಸ್ ಸೊ ಲಾಟ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಸ್ಟೇ ಸೇಫ್ ಬ ಬಾಯ್